Hello, Namaste, welcome back to our channel, Shalini, Sachin. Okay, this is my son, Dhanvik. Mama. Avriga barbeku video atra, tuntata madbeko. Nanu video madakabidalla ivaru. Almost in malagdagle nanu inu video madadu nodi. Hege bandu kutkota idane. See. ನನ್ನ ಮುದ್ದು ಮಗ ಇದು ಬುಬು 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 ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಡಾರ್ಕ್ ಸರ್ಕಲ್ಸ್. ಡಾರ್ಕ್ ಸರ್ಕಲ್ಸ್ ಅನ್ನೋದು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಲ್ಲೂ ಸಹ ಕಂಡು ಬರುತ್ತೆ. ಖಂಡಿತವಾಗಿ ಇದು ಬರೀ ಹೆಣ್ಮಕ್ಳಲ್ಲೇ ಅಥವಾ ಬರೀ ಗಂಡ್ಮಕ್ಳಲ್ಲೇ ಅಂತ ಅಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಲ್ಲೂ ಕೂಡ ಕಂಡು ಬರುತ್ತೆ. ಫಸ್ಟ್ ಈ ಡಾರ್ಕ್ ಸರ್ಕಲ್ಸ್ಗೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕಾರಣ ಬಂದು ಲ್ಯಾಕ್ ಆಫ್ ಸ್ಲೀಪ್, ನಿದ್ರಾಹೀನತೆ ಅಥವಾ ನಿದ್ರೆ ಕರೆಕ್ಟಾಗಿ 8 hours ನೀವು ಮಾಡಿಲ್ಲ ಅಂದರೆ, ನಮ್ಮ ದೇಹಕ್ಕೆ ದಿನಕ್ಕೆ 8 hours ನಿದ್ದೆ ಬೇಕು, 8 hours ನಿದ್ದೆ ಆಗಿಲ್ಲ ಅಂತಂದರೆ ಈ ಡಾರ್ಕ್ ಸರ್ಕಲ್ಸ್ ಅನ್ನೋದು ಕಂಡು ಬರುತ್ತೆ. ಇನ್ನು ಹೆಚ್ಚಿನಲ್ಲಿ ಅಂದರೆ ಹೆಚ್ಚು ಹೊತ್ತು ಮೊಬೈಲ್ ಮುಂದೆ ಕೂರೋದು ಅಥವಾ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋದ್ರಿಂದ ಆ ರೇಡಿಯನ್ಸ್ ಏನು ಡೈರೆಕ್ಟಾಗಿ ನಮ್ಮ ಕಣ್ಣಿಗೆ ಬೀಳೋದ್ರಿಂದ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಇನ್ನು ಮೂರನೇದು ಅಂತ ಅಂದರೆ ಈ ಬಾಣಂತಿಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಕಂಪಲ್ಸರಿ ತುಂಬ ಜನಕ್ಕೆ 99% ಜನಕ್ಕೆ ಬಾಣಂತನದಲ್ಲಿ ಡಾರ್ಕ್ ಸರ್ಕಲ್ಸ್ ಕಂಡು ಬರುತ್ತೆ, ನನಗೂ ಕೂಡ ಬಂದಿತ್ತು. ಸೊ ನಾನು ಯೂಸ್ ಮಾಡಿದಂಥ ಈ ಒಂದು ರೆಮಿಡಿ ವಿತಿನ್ 3 days ನನಗೆ ರಿಸಲ್ಟ್ ಕೊಟ್ಟಿದೆ. ಸೊ ಇದಿಷ್ಟು ಡಾರ್ಕ್ ಸರ್ಕಲ್ಸ್ಗೆ ಕಾರಣಗಳು. ಸೊ ನೆಕ್ಸ್ಟ್, ಕೆಲವೊಂದು ಫುಡ್ಡಿಂದ ಕೂಡ ಅಥವಾ ಕೆಲವೊಂದು ಫ್ರೂಟಿಂದ ಕೂಡ ನಾವು ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡಬಹುದು. ಅದು ಅಂದರೆ ಇದು ಸ್ವಲ್ಪ ಪ್ರೋಸೆಸ್ ಟೈಮ್ ತುಂಬ ನಿಧಾನ ತೊಗೊಳುತ್ತೆ ಅಷ್ಟೇ. ಫಸ್ಟ್ ಬಂದು ಆ್ಯಪಲ್ ಫ್ರೂಟ್ ತುಂಬ ವೈಟಮಿನ್ಸ್ ರಿಚ್ ಇರೋದ್ರಿಂದ ಅದನ್ನ ತಿನ್ನೋದ್ರಿಂದ ನಿಮ್ಮ ಡಾರ್ಕ್ ಸರ್ಕಲ್ಸ್ ಪಫಿನೆಸ್ ಅಥವಾ ಏನು ರಿಂಕಲ್ಸ್ ಇದು ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಸ್ಟ್ರಾಬೆರಿ ತಿನ್ನೋದ್ರಿಂದ ಕೂಡ ಕಮ್ಮಿ ಆಗುತ್ತೆ. ಕಿವಿ ಪಪಾಯ ಈ ರೀತಿ ತಿನ್ನೋದ್ರಿಂದ ನಿಮ್ಮ ಏನು ಡಾರ್ಕ್ ಸರ್ಕಲ್ಸ್ ಕಣ್ಣಿನ ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಹೋಮ್ ರೆಮಿಡಿ ಬಂದು ಬಾದಾಮ್ ಆಯಿಲ್ ವಿಟಮಿನ್ ಇ ಆಯಿಲ್. ಓಕೆನಾ, ವಿಟಮಿನ್ ಇ ಆಯಿಲ್ ಇಲ್ಲಾಂದರೆ ವಿಟಮಿನ್ ಇ ಕ್ಯಾಪ್ಸುಲ್ ಬರುತ್ತಲ್ಲ ಅದು, ಈ ಎರಡನ್ನ ಮಿಕ್ಸ್ ಮಾಡಿ ಕಣ್ಣಿಗೆ ಹಚ್ತಾ ಬರೋದ್ರಿಂದ ಏನು ನಮ್ಮ ಡಾರ್ಕ್ ಸರ್ಕಲ್ಸ್ ಖಂಡಿತ ಕಡಿಮೆ ಆಗುತ್ತೆ. ಇದು ನನ್ನ ಲೈವ್, ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಕೊಟ್ಟಿರೋವಂತಹ ರೆಮಿಡಿ. ಪರ್ಸ್ನಲಿ ನಾನು ಮಾಡೋ ವಿಡಿಯೋ ಎಲ್ಲ ನಾನು ಪರ್ಸ್ನಲಿ ಯೂಸ್ ಮಾಡಿನೇ ನಾನು ನೆಕ್ಸ್ಟ್ ನಿಮಗೆ ಮಾಡೋದು. ಸೊ ಈಗ ರೆಮಿಡಿ ಹೇಗೆ ಯೂಸ್ ಮಾಡೋದು, ಅದು ಯೂಸ್ ಮಾಡ್ತಾ ಕೆಲವೊಂದು ಮಸಾಜ್ ಮಾಡಬೇಕು, ಅದರಿಂದ ಇನ್ನೂ ಬೇಗ ನಮಗೇನು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ. ಸೊ ಈಗ ರೆಮಿಡಿ ಬಾದಾಮ್ ಆಯಿಲ್ ಹಾಗೆ ವಿಟಮಿನ್ ಇ ಕ್ಯಾಪ್ಸುಲ್ ಆಲ್ಮೋಸ್ಟ್ ಡನ್ ಆಗಿದೆ ನಂದು. ಸೊ ಈಗ ಒಂದು ಬೌಲ್ ತೊಗೊಳ್ಳಿ, ನೀವು ಇದನ್ನು ಮಿಕ್ಸ್ ಮಾಡಿ ಒಂದು ವೀಕ್ ತನಕನೂ ಇಡ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡು ಅಪ್ಲೈ ಮಾಡ್ಬೋದು, ಫ್ರಿಜ್ ಇಲ್ಲಾಂದರೆ ಹಾಗೆ ಇಡ್ಬೋದು. ಸೊ ಈಗ ಬಾದಾಮ್ ಆಯಿಲ್ನ ಹಾಕೋತಾ ಇದ್ದೀನಿ ನಾನು. ಬಾದಾಮ್ ಆಯಿಲ್ ಹಾಕಿದ ನಂತರ ನಿಮಗೆ ಅಳತೆ ಗೊತ್ತಾಗುತ್ತೆ ಅಲ್ವಾ. ಸೊ ಇಷ್ಟು ನೀವು ಒನ್ ಟೈಮ್ಗೆ ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಡ್ರಾಪ್ ಇಲ್ಲಾಂದರೆ 2 drops ವಿಟಮಿನ್ ಇ ಆಯಿಲ್ ಸಾಕು. ಸೊ ಈಗ ನೋಡಿ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರ 2 tots ಹಾಕಿದ್ದೀನಿ ನಾನು. ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆನಾ, ಮಿಕ್ಸ್ ಮಾಡಿ ನೀವು ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡು ಡೈಲಿ ಯೂಸ್ ಮಾಡೋದು. ಪ್ರತಿದಿನ ರಾತ್ರಿ ಮುಖ ತೊಳೆದ್ಬಿಟ್ಟು ಈ ಆಯಿಲ್ನ ನಿಮ್ಮ ಕಣ್ಣಿನ ಸುತ್ತ ಅಪ್ಲೈ ಮಾಡಿ. ಓಕೆನಾ, ಅಪ್ಲೈ ಮಾಡಿ 1 minute 1 minute ನೀವು ಮಸಾಜ್ ಮಾಡಬೇಕು ನಿಧಾನಕ್ಕೆ. ಹೇಗೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ, ಫಸ್ಟ್ ಒಂದು 3 times ಸರ್ಕಲ್ ಮಾಡ್ಕೋಬೇಕು, ರೌಂಡ್ ರೀತಿ. ಹೀಗೆ ಮಾಡಿದ ನಂತರ ಕಣ್ಣು ಓಪನ್ ಮಾಡಿ ನೋಡಿ, ಲೈಟಾಗಿ ಪ್ರೆಸ್ ಮಾಡಬೇಕು. ಓಕೆನಾ, ಇದಾದ ನಂತರ ಮತ್ತೆ ಹೀಗೆ ಮೆಲ್ತಿತ್ತು. ಮತ್ತೆ ಇನ್ನು 3 ಸಲ
ಸೊ ಇಷ್ಟೇ ಇಷ್ಟು ಮಾಡಿ ಪ್ರತಿದಿನ ರಾತ್ರಿ ಮುಖ ತೊಳೆದು ನಾನು ಈಗ ಹೇಗೆ ಅಪ್ಲೈ ಮಾಡಿದೆ ಆ ರೀತಿ ಅಪ್ಲೈ ಮಾಡಿ ಮಲ್ಕೊಳ್ಳಿ. ಓಕೆನಾ? ವಿತಿನ್ 3 ಡೇಸ್ ನಿಮ್ಮ ಡಾರ್ಕ್ ಸರ್ಕಲ್ಸ್, ಪಫಿನೆಸ್, ರಿಂಕಲ್ಸ್ ಎಲ್ಲ ಮಂಗ ಮಾಯ ಆಗೋಗಿರುತ್ತೆ. ಇದು ನನ್ನ ಪರ್ಸ್ನಲ್ ಯೂಸ್. ಓಕೆನಾ? ನಾನು ಆಲ್ಮೋಸ್ಟ್ ನನಗಿನ್ನು ಬಂದೇ ಇಲ್ಲ ಅಂತ ಹೇಳ್ಬೋದು, ನನ್ನ ಬಾಣಂತನದಲ್ಲಿ ಬಂದಿದ್ದಷ್ಟೇ ಇನ್ನು ಬಂದೇ ಇಲ್ಲ. ಸೊ ಎಲ್ಲರೂ ಈ ರೆಮಿಡಿನ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ 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 ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇದು ತುಂಬ ಚೆನ್ನಾಗಿ ರೆಮಿಡಿ ವರ್ಕ್ ಆಗುತ್ತೆ 100%. ಪ್ಲೀಸ್ 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 ನಿಮ್ಮ ಶಾಲಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲವ್ ಫ್ರಮ್ ಶಾಲಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.